ಶುಕ್ರವಾರ ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಒಂದು ಕಡೆ ತುಮಕೂರಿನಲ್ಲಿ ಚುನಾವಣಾ ಕಾವು ರಂಗೇರಿದೆ, ಮತ್ತೊಂದು ಕಡೆ ಭೀಕರ ಬರಗಾಲದಿಂದ ಗ್ರಾಮೀಣ ಭಾಗದ ಜನರು ಕಂಗಾಲಾಗಿದ್ದಾರೆ. ಇದನ್ನು ಅರಿತ ಜಿಲ್ಲಾ ಪಂಚಾಯತ್ ಸಿಇಒ ಬರಗಾಲವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಹೌದು, ಎಲ್ಲೆಲ್ಲೂ ಬರ ಬಿಸಿಲು ಆವರಿಸಿಕೊಂಡಿದೆ. ತುಮಕೂರು ಜಿಲ್ಲೆ ಜನತೆ ಭೀಕರ ಬರಗಾಲದಿಂದ ನೊಂದು ಬೆಂದು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಒ ಜಿ ಪ್ರಭುರವರು ಭೀಕರ ಬರಗಾಲದಿಂದ ಜನರಿಗಾಗುವ ತೊಂದರೆಗಳನ್ನು ದೂರ ಮಾಡಲು ಪಣತೊಟ್ಟು ನಿಂತಿದ್ದಾರೆ. ಜಿಲ್ಲೆಯಾದ್ಯಂತ ಲೋಕಸಭಾ ಚುನಾವಣಾ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ. ಚುನಾವಣಾ ಬ್ಯುಸಿಯಲ್ಲಿದ್ದರೂ ಭೀಕರ ಬರಗಾಲವನ್ನ ಸಮರ್ಪಕವಾಗಿ ನಿಭಾಯಿಸುತ್ತಾ ಹೋಗುತ್ತಿದ್ದಾರೆ. ಜಿಲ್ಲೆಯ 194 ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಗೋವುಗಳಿಗೆ ಮೇವಿನ ಕೊರತೆ ಇತ್ತು. ಇದನ್ನೆಲ್ಲವೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಅಧಿಕಾರಿಗಳೊಂದಿಗೆ ದಿನನಿತ್ಯ ಸಭೆ ಮೇಲೆ ಸಭೆ ನಡೆಸಿ ಗ್ರಾಮೀಣ ಭಾಗದ ಜನರ ನಾಡಿ ಮಿಡಿತದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಜಿ ಪ್ರಭು. ಒಟ್ಟಾರೆ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ತೀವ್ರ ಬರಗಾಲವನ್ನ ಇನ್ನಷ್ಟು ಮತ್ತಷ್ಟು ಸಮರ್ಪಕವಾಗಿ ನಿಭಾಯಿಸಲಿ ಎಂಬುದು ಅಮೋಘ್ ಟಿವಿಯ ಆಶಯ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಬ್ಯೂರೋ ಅಮೋಘ್ ಟಿವಿ, ತುಮಕೂರು. ತಿಪಟೂರು ನಗರದಲ್ಲಿ ಎಸ್ಎಲ್ಆರ್ ಬಾಯ್ಲ್ಡ್ ರೈಸ್ ಇಂಡಸ್ಟ್ರೀಸ್ನಿಂದ ಭಾರತ್ ರೈಸ್ ಮಾರಾಟ ಆಹಾರ ಇಲಾಖೆ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆ ದಾಳಿ ನಡೆಸಿದ್ದು ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಾಸನ ಸರ್ಕಲ್ನಲ್ಲಿ ತುರುವೇಕೆರೆ ಮೂಲದ ಎಸ್ಎಲ್ಆರ್ ಬಾಯ್ಲ್ಡ್ ರೈಸ್ ಇಂಡಸ್ಟ್ರೀಸ್ ವತಿಯಿಂದ ಭಾರತ್ ರೈಸ್ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಿದ್ದು, ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ನಗರ ಠಾಣೆ ಪೊಲೀಸರು ಹಾಗೂ ಆಹಾರ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ಚುನಾವಣೆ ಫ್ಲೈಯಿಂಗ್ ಸ್ಕ್ವಾಡ್ ಆಗಮಿಸಿ ವಾಹನವನ್ನು ವಶಕ್ಕೆ ಪಡೆದರು. ಎನ್ಸಿಸಿಎಫ್ ಆಫ್ ಇಂಡಿಯಾ ವತಿಯಿಂದ ತುರುವೇಕೆರೆ ಮೂಲದ ಎಸ್ಎಲ್ಆರ್ ಬಾಯ್ಲರ್ ರೈಸ್ ಇಂಡಸ್ಟ್ರಿಗೆ ಮಾರಾಟ ಮಾಡಲು ಅನುಮತಿಯನ್ನು ನೀಡಿದ್ದವು. ಅಕ್ಕಿ ಮಾರಾಟಕ್ಕೆ ಟೆಂಡರ್ ಇಂಡಸ್ಟ್ರಿ ಮಾಲೀಕರು ಟೆಂಪೋದಲ್ಲಿ ಮಾರಾಟ ಮಾಡುತ್ತಿದ್ದ ವೇಳೆ ಸಾರ್ವಜನಿಕರ ದೂರು ಹಿನ್ನೆಲೆ ಅಕ್ಕಿ ತುಂಬಿದ ವಾಹನವನ್ನು ಚುನಾವಣಾ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. 2024 ಲೋಕಸಭೆ ಚುನಾವಣೆ ಹಿನ್ನೆಲೆ ತಾಲೂಕು ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ತಾಲೂಕಿನ ಎಲ್ಲಾ ಪತ್ರಕರ್ತರು ಪ್ರಪ್ರಥಮ ಬಾರಿಗೆ ಚುನಾವಣಾ ಮತದಾನ ಜಾಗೃತಿ ಅಭಿಯಾನವನ್ನು ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಂಡಿದ್ದರು. ನಗರದ ತಾಲೂಕು ಪಂಚಾಯಿತಿಯ ಆವರಣದಿಂದ ಪ್ರಾರಂಭವಾಗಿ ಟಿಬಿ ರಸ್ತೆಯ ಮಾರ್ಗವಾಗಿ ಕಾಲ್ನಡಿಗೆ ಮೂಲಕ ಬಸ್ ನಿಲ್ದಾಣದವರೆಗೂ ಮೆರವಣಿಗೆ ಜಾಥಾವನ್ನು ನಡೆಸಿ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಿಗೆ ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಭಿಯಾನದಲ್ಲಿ ಭಾಗವಹಿಸಿ ಸಾಥ್ ನೀಡಿದರು. ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ತಪ್ಪದೇ ಮತ ಚಲಾಯಿಸಿ ಚುನಾವಣಾ ಪರ್ವ ದೇಶದ ಗರ್ವ ಅಂತ ಘೋಷಣೆಗಳನ್ನು ಕೂಗಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ಸಂವಿಧಾನದ ಮೂಲಕ ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದೇ ಜಾತಿ ಧರ್ಮ ಅಂತಸ್ತನ್ನ ನೋಡದೆ ಉತ್ತಮ ವ್ಯಕ್ತಿಗಳನ್ನು ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತ ಕರೆ ನೀಡಿದರು. 26 ಏನು ಲೋಕಸಭಾ ಚುನಾವಣೆ, ಏನು ದೇಶದ ಚುನಾವಣೆ ನಡೆಯುತ್ತದೆ. 2 ಹಂತದಲ್ಲಿ ಮೇ 7 ಮತ್ತು ಏಪ್ರಿಲ್ 26 ನಮ್ಮ ರಾಜ್ಯದಲ್ಲೇ ಏಪ್ರಿಲ್ 26 ಚುನಾವಣೆ ನಡೀತಾ ಇದೆ. ಏನು ನಮ್ಮ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಮುನಿರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಬಹಳ ಸಾಥ್ ಕೊಟ್ಟಿದ್ದಾರೆ. ಇವತ್ತು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಸೇರಿಕೊಂಡು ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಏನು ಜನರಿಗೆ ಒಂದು ಚುನಾವಣಾ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ರಾಜಕಾರಣದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯಿಂದ ನೋಡಿ ಇವತ್ತು ಒಳ್ಳೊಳ್ಳೆ ಏನು IAS ಆಫೀಸರ್ಸು, IAS ಅಧಿಕಾರಿಗಳು ಇವರೆಲ್ಲ ತಮ್ಮ ಏನು ರಾಜಕೀಯದಲ್ಲಿ ಬರ್ತಾ ಇದ್ದಾರೆ. ತಮ್ಮ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ರಾಜಕೀಯದ ಅಭಿಲಾಷೆಯಿಂದ ಬರೋದಾರೆ. ಸೊ ಹಾಗಾಗಿ ಒಂದು ಶಕ್ತಿ ರಾಜಕಾರಣದಲ್ಲಿ ದೇಶವನ್ನು ಕಟ್ಟುವ ಶಕ್ತಿ ಇದೆ. ಅದನ್ನೆಲ್ಲ ಹಾಕೊಂಡು ತಮಗೆ ಒಳ್ಳೆ ವ್ಯಕ್ತರು ಉತ್ತಮಗಳನ್ನ ಆಯ್ಕೊಬೇಕು. ತಮ್ಮ ಮೂಲಕ ಬಾಬಾ ಸಾಹೇಬ್ ಅವರು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಮತದಾನ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲಿಂದ ಯಾವುದೇ ಧರ್ಮ ಜಾತಿ ನೋಡದೆ ಒಳ್ಳೆತವನ್ನು ನಡೆಸತಕ್ಕಂಥ ವ್ಯಕ್ತಿಗೆ ನಾವು ಇವತ್ತಿನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಆ ಮೂಲಕ ನಮ್ಮ ಪ್ರಜಾಪ್ರಭುತ್ವ ಅಥಣಿ ತಾಲೂಕಿನ ಐಗಳಿ PSI ಸುಮಲತಾ ಆಸಂಗಿ ದೂರು ದಾಖಲಿಸಿಕೊಳ್ಳುವಲ್ಲಿ ವಿಳಂಬ ತೋರುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದ ಗಲಾಟೆಯನ್ನ ಕುರಿತು ಸಂತ್ರಸ್ತೆ ನಕುಸ ಸೈಯದ್ ಗದಾಡೆ ತಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿರುವ ಕುರಿತು 14 ಜನರ ವಿರುದ್ಧ ದೂರು ನೀಡಿದ್ದಾರೆ. ಆದರೆ ದೂರು ನೀಡಿ 6 ದಿನಗಳು ಕಳೆದರೂ ಸಹ ಪ್ರಕರಣವನ್ನ ದಾಖಲಿಸಿಕೊಳ್ಳದೆ ಅನ್ಯಾಯ ಮಾಡಿದ್ದಾರೆ ಅಂತ ಸಂತ್ರಸ್ತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್ ಕೊಟ್ಟನ್ ಕರೆ ಸರ್ ನಾವು ಬಡವ್ರ, ನಾವು ಎಲ್ಲಿ ಅಂತ ಎಲೆ ಆಗೋಣ, ಎಲ್ಲಿ ನಾವು ಮಾತಾಡೋನು ಮಾತಾಡೋ ಅಲ್ಲ ಸಿಗೋಣ್ರಿ. ಗುಂಡಾಗಳು ಅಲ್ಲ ಸಿಕ್ಕಂಗ್ರಿ ಸರ್, ಅವ್ರು ಅಲ್ಲ ಸಿಕ್ಕರನ್ನರಿ. ಅದೇ ಥರ ನೋಡ್ರಿ, ಹಿಂಗೆ ಗುಂಪು ಕಟ್ಟಿ ಬಿಡ್ತಾರ್ರಿ. 15 ಮಂದಿದ್ದು ಒಬ್ರನ್ನ ಊರು ತಿರುಗ್ಲಕ್ ಬಿಟ್ಟಾರ್ರಿ, ಒಬ್ರು ಅಕ್ಷಿ ತಿರುಗ್ಲಕ್ ಬಿಟ್ಟಾರ್ರಿ, ಒಬ್ರು ಕೇರಿ ತಿರುಗ್ ಬೇರೆ ಬೇರೆದವ್ರ ಮ್ಯಾಗ ಆಗೈತ್ರಿ ಸರ್. ಅವ್ರು ಯಾರು ಕೊಟ್ಟಿಲ್ಲ ರೀ ನಮಗೆ, ಮದ್ದಾರ ಅನ್ಯಾಯ ಆಗೈತ್ರಿ ಸರ್. ನಮಗೆ ನ್ಯಾಯ ಕೊಡಿಸ್ಬೇಕ್ರಿ, ನಮಗೆ ಅನ್ಯಾಯ ಆಗೈತ್ರಿ ಸರ್. ನಿಮ್ಮ ಹೆಸರು ಹೇಳಿ
ರಾಮನಗರ ಜಿಲ್ಲೆಯ ಮರಳವಾಡಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಪ್ರಚಾರ ನಡೆಸಿದರು. ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಸಿಎನ್ ಮಂಜುನಾಥ್ ರವರು ಸುಮಾರು 8 ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಜನರ ಜೀವ ಉಳಿಸಿದ್ದಾರೆ. ಮೋದಿ ಶಾ ದೇಶದಲ್ಲಿ ಅವರ ನೈಪುಣ್ಯತೆ ಬಳಸಿಕೊಳ್ಳಲು, ಮಂತ್ರಿ ಮಾಡಲು, ರಾಷ್ಟ್ರಕ್ಕೆ ಅವರನ್ನ ನಿಲ್ಲಿಸಲು ನನ್ನ ಒಪ್ಪಿಸಿದ್ರು. ತೇರುಬೀದಿಲಿ 7 ಕೆರೆಗಳನ್ನ ಕಟ್ಟಿಸಿರುವೆ. ಕನಕಪುರದ ದೊಡ್ಡ ಬೆಟ್ಟ ಹಳ್ಳಿಯಲ್ಲಿ 7 ಕಿಲೋಮೀಟರ್ ಹೋದೆ. ಮನಮೋಹನ್ ಸಿಂಗ್ ಬಿಟ್ಟ ನಂತರ ಈ ಸನ್ನಿವೇಶದಲ್ಲಿ ಚೀನಾ ರಷ್ಯಾ ಎದುರಿಸುವ ಸಾಮರ್ಥ್ಯ ಇರುವುದು ಮೋದಿಗೆ ಮಾತ್ರ. ಆದ್ದರಿಂದ ಮೈತ್ರಿ ಅಭ್ಯರ್ಥಿ ಸಿಎನ್ ಮಂಜುನಾಥ್ ರವರಿಗೆ ಮತ ನೀಡಿದ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಜಯಶೀಲರಾಗಿ ಮಾಡಿ ಅಂತ ಮನವಿ ಮಾಡಿದರು. ಮೀಸಲಾತಿ ಕೊಟ್ಟು ನಾನು ಜಿಲ್ಲಾ ಪಂಚಾಯತಿ ತಾಲೂಕಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೆ, ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾತಿ ಕೊಟ್ಟೆ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ? ದಯಮಾಡಿ ಇವತ್ತು ಅನೇಕ ಜನಕ್ಕೆ ನಾನು ಯಾವುದೇ ಸಣ್ಣ ಸಣ್ಣ ಜಾತಿಗಳಿಂದ ಕೈ ಬಿಡಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಈ ರಾಷ್ಟ್ರಕ್ಕೆ ಏನ್ ಮಾಡಿದ್ದೀನಿ ಎಲ್ಲ ವಿಷಯ ಹೇಳಿಟ್ಟು ಹೋಗುವುದಿಲ್ಲ. ಇವತ್ತು ಕೈ ಮುಗಿದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಂತಹ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರು ಇಲ್ಲಿ ಮುಮೂರ್ತಿ ಹೇಳಿದ್ದಾರೆ, ಗೆದ್ದು ಮರದಲ್ಲಿ ನೋಡು ಬೆಳಿಗ್ಗೆ ಇರುವುದಿಲ್ಲ. ಹೇಳಪ್ಪ ಇಲ್ಲ ಮನಮೋಹನ್ ಸಿಂಗ್ ಹೇಳಿದರೆ ಅವರು ಅಧಿಕಾರ ಬಿಡುವ 6 ತಿಂಗಳ ಮುಂಚೆ ಮನಮೋಹನ್ ಸಿಂಗ್ ಹೇಳ್ತಾರೆ ಮನಿ ಡಸ್ ನಾಟ್ ಗ್ರೋ ಆನ್ ದಿ ಟ್ರೀ. ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಈ ದೇಶವನ್ನ ಇಡೀ ರಾಷ್ಟ್ರದಲ್ಲಿ ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ರಷ್ಯಾ, ಈ ಎಲ್ಲರನ್ನು ಎದುರಿಸುವ ಸಾಮರ್ಥ್ಯ ಇರೋದು ನರೇಂದ್ರ ಮೋದಿ ಒಬ್ಬರಿಗೆ ಮಾತ್ರ. ಮಾತುಗಳಿಗೆ ಬೆಲೆ ಕೊಡುತ್ತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೇನೆ. ಸರ್ವರಲ್ಲಿ ಸಮಸ್ಯೆ ಹೇಳಿ, ನೀವು ಯಾವ ಡಾಕ್ಟರ್ನ ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಎಂದು ಹೇಳಿ ಮೋದಿಯವರು ಶಾವರು ನಿಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಅಭ್ಯರ್ಥಿ ಸಿಎನ್ ಮಂಜುನಾಥ್, ನಾನು ಸಾಕಷ್ಟು ವರ್ಷಗಳಿಂದ ಹೃದಯ ತಜ್ಞನಾಗಿ ಕೆಲಸ ಮಾಡಿದ್ದೇನೆ. ಕ್ಷೇತ್ರದ ಜನರ ಹೃದಯ ಗೆಲ್ಲಲು ಒಂದು ಅವಕಾಶ ನೀಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ಅಂತ ತಿಳಿಸಿದ್ರು. ಹೀಗಾಗಿ ಈಗಾಗಲೇ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಹೇಳಿದಾಗೆ ಸಮಯ ಇಲ್ಲ, ಇವತ್ತು ಸುಮಾರು 7 ಪಾಯಿಂಟ್ಸ್ಗೆ ನಾವು ಹೋಗ್ಬೇಕಾಗಿದೆ. ನಾವು ಗಿಡದಿಗೆ ಹೋಗ್ಬೇಕಾಗಿದೆ, ಕೂಟಗಲ್ಗೆ ಹೋಗ್ಬೇಕಾಗಿದೆ, ರಾಮನಗರಕ್ಕೆ ಹೋಗ್ಬೇಕಾಗಿದೆ, ಕುಣಿಗಲ್ಗೆ ಹೋಗ್ಬೇಕಾಗಿದೆ. ಹಾಗಾಗಿ ತಮ್ಮಲ್ಲಿ ಈ ಸಮಯದ ಅಭಾವ ಇರೋದ್ರಿಂದ ನನ್ನ ಕ್ರಮ ಸಂಖ್ಯೆ 1 ಡಾಕ್ಟರ್ ಸಿಎನ್ ಮಂಜುನಾಥ್ ಕಮಲದ ಗುರುತಿಗೆ ತಾವೆಲ್ಲ ಮತವನ್ನು. 35 ವರ್ಷ ಹೃದ್ರೋಗ ತಜ್ಞನಾಗಿ, 18 ವರ್ಷ ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ಬಡವರ ಕಣ್ಣೀರನ್ನು ಒರೆಸಿದ್ದೇನೆ. ಮಾತಾಡಕ್ ಹೋಗೋದಿಲ್ಲ. ಸನ್ಮಾನ್ಯ ದೇವೇಗೌಡರೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ತಮ್ಮೆಲ್ಲರಲ್ಲೂ ಕೊನೆಯದಾಗಿ ಕಳಕಳಿಯ ಮನವಿ, ಅಮೂಲ್ಯವಾದ ಮತವನ್ನ ತಾವು ಕಮಲದ ಗುರುತಿಗೆ ನೀಡುವ ಮೂಲಕ ನನ್ನನ್ನು ಪಾರ್ಲಿಮೆಂಟ್ಗೆ ಕಳಿಸಿಕೊಡ. ಪ್ರಚಾರದಲ್ಲಿ ಮಾಗಡಿ ಮಾಜಿ ಶಾಸಕ ಮಂಜುನಾಥ್, ಜೆಡಿಎಸ್ ರಾಜ್ಯ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ರಾಮನಗರ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನ ಫಯಾಜ್ ಎಂಬಾತ 9 ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾವಗಡದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಮಂಡಲ ಮಾಜಿ ಅಧ್ಯಕ್ಷ ರವಿಶಂಕರ್ ನಾಯ್ಕ, ಡಾಕ್ಟರ್ ಶಶಿಕಿರಣ್, ದೊಡ್ಡಹಳ್ಳಿ ಅಶೋಕ್, ಎಬಿವಿಪಿ ಮನೋಜ್, ಶೇಖರ್ ಬಾಬು, ವಾಸು, ರಾಕೇಶ್ ಸೇರಿದಂತೆ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ಅರಸೀಕೆರೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊರಳಿಗೆ ಅರಸೀಕೆರೆಯ ಕಾನೂನು ವಿದ್ಯಾರ್ಥಿನಿ ಉಚಿತ ಬಸ್ ಟಿಕೆಟ್ಗಳ ಮಾಲೆ ಹಾಕುವುದರ ಮೂಲಕ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಕಾನೂನು ವಿದ್ಯಾರ್ಥಿನಿ ಜಯಶ್ರೀ ತಾನು ಉಚಿತವಾಗಿ ಪ್ರಯಾಣಿಸಿದ್ದ ಬಸ್ ಟಿಕೆಟ್ಗಳಲ್ಲಿಯೇ ಮಾಡಿಟ್ಟಿದ್ದ ಮಾಲೆಯನ್ನ ತಂದು ಹಾಕಿ ಕೃತಜ್ಞತೆ ಹೇಳಿ, ಆಕೆ ನೀವು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಮಾಡಿಕೊಟ್ಟಿದ್ದರಿಂದ ನಾನು ಕಾನೂನು ವ್ಯಾಸಂಗವನ್ನ ಸುಗಮವಾಗಿ ನಡೆಸುವಂತಾಗಿದೆ. ನೀವು ಸಕ್ಕರೆ ಮಾಲೆ ಮಾಡಿ ಹಾಕಬೇಕೆಂದು ಉಚಿತ ಟಿಕೆಟ್ಗಳನ್ನ ಸಂಗ್ರಹಿಸಿಟ್ಟಿದ್ದೆ ಎಂದು ತಿಳಿಸಿದ್ಲು. ಸರ್ಕಾರ ಗ್ಯಾರಂಟಿ ಯೋಜನೆಗಳು ಹೆಣ್ಣು ಮಕ್ಕಳಿಗೆ ಪ್ರಯೋಜನಕಾರಿಯಾಗುತ್ತಿರುವುದು ಹೆಮ್ಮೆಯ ವಿಚಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಹಾರ ಹಾಕಿ ಸಂತಸ ವ್ಯಕ್ತಪಡಿಸಿದರು. ಕೋಲಾರ ನಗರದ ಮುಳಬಾಗಿಲು ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ಮೋಸ ಹೋಗಬೇಡಿ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಮಾವೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, 5 ಗ್ಯಾರಂಟಿ ಕೊಟ್ಟಿರೋದು ನಮ್ಮ ಬಂಡವಾಳ ಅಂತ ಕಾಂಗ್ರೆಸ್ನವರು ಮಾತಾಡುತ್ತಿದ್ದಾರೆ. ಗ್ಯಾರಂಟಿ ನಂಬಿ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬೇಡಿ. ಅನುಕೂಲ ಆಗುತ್ತೆ ಅಂದ್ರೆ ಬೇಕಾದರೂ ಇನ್ನೂ 2,000 ಕೊಡಲಿ, ಆದ್ರೆ ಎಷ್ಟು ವರ್ಷ ಹಣ ಕೊಡ್ತಾರೆ ಅನ್ನೋದು ಯೋಚಿಸಿ. ಕಾಂಗ್ರೆಸ್ ಈಗಾಗಲೇ 1.5 ಲಕ್ಷ ಕೋಟಿ ಸಾಲ ಮಾಡಿದೆ. ಕೋಲಾರಕ್ಕೆ ಎತ್ತಿನಹೊಳೆ ಯೋಜನೆ ನೀಡುವುದಾಗಿ ಕೊಳಚಿ ನೀರನ್ನ ಹರಿಸಿದ್ದಾರೆ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ 7 ಬಾರಿ ಗೆದ್ದಿದ್ರು. ಪಾಪ ಅವರ ಅಳಿಯನಿಗೆ ಟಿಕೆಟ್ ಕೇಳಿದ್ದು ತಪ್ಪ. ಕೆಎಚ್ ಮುನಿಯಪ್ಪ ದಲಿತ ಸಮುದಾಯಕ್ಕೆ ಸೇರಿದವರು. ಸಿದ್ದರಾಮಯ್ಯನವರೇ, ನೀವು ನಜೀರ್ ಅಹಮದ್ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ? ಕೆಎಚ್ ಮುನಿಯಪ್ಪ ಪುಟಗೋಸಿ ಬ್ಯಾಗ್ ಇಟ್ಕೊಂಡು ಬರ್ತಿದ್ರು ಅಂತ ನಜೀರ್ ಹೇಳಿದ್ರು. ಇದು ದಲಿತರಿಗೆ ಮಾಡಿದ ಅವಮಾನ ಅಲ್ವಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನ ನಂಬಿದ್ದೀರಾ? ನಾನು ಜಾತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ ಕೆಎಚ್ ಮುನಿಯಪ್ಪನ 7 ಬಾರಿ ಗೆಲ್ಸಿದ್ರಿ, ನೀವು 7 ಬಾರಿ ಗೆಲ್ಸಿದ್ರಿ, ಆಯ್ತಪ್ಪ. ಈಗ ಏನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯ್ತು, ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಪಾಪ ಅವ್ರ ಅಳಿಯನಿಗೆ ಟಿಕೆಟ್ ಕೇಳಿದ್ರಲ್ಲ, ಈಗೆಲ್ಲ ನೀನು ಹೇಳಿದ್ದಲ್ವಾ ರಾಜೀನಾಮೆ ತಗೊಂಡು ಹೋಗಿದ್ದ ವಿಷಯ. ಕೋಲಾರದ ನೀರಾವರಿ ಯೋಜನೆ ಏನಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಂ ಎಲ್ ಸಿಗಳು. ಇಲ್ಲ, ಈ ಕೋಲಾರದ ಅಭಿವೃದ್ಧಿ ಕೊಟ್ಟಿದ್ದಾಗಿದೆ, ಈಗ ಹಣ ಕೊಡ್ತಿರೋ ಇಲ್ಲವಂತ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು. ಹೋಗಿದ್ದು ಯಾತಕ್ಕೆ ಹೋದರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳೋದಿಷ್ಟೇ, ಪಾಪ ಇದಾರ ನಮ್ಮ ಪಕ್ಕ ಶ್ರೀನಿವಾಸ ಬಿಡ್ದವ್ರು ನೆನ್ನೆ ಭಾಷಣ ಮಾಡೋರಲ್ಲ, ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ. ಅದಕ್ಕೆ ಪಾಪ ಶ್ರೀ ನಮ್ಮ ವೆಂಕಶಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರಿಸ್ಕೊಂಡ್ಬಿಟ್ಟವ್ರೆ. ಅದೇನು ಪದಬಳಕೆ, ಇಲ್ಲ ನಿನ್ನ ಮೇಲಿರೋ ಕೋಪಕ್ಕೆ ಅದು ಬೈದಿರೋದ ರೈತರನ್ನ, ನಿಮಗೆ ನಿಮ್ಮ ಮೇಲೆ ತೀರಿಸ್ಕೊಂಡ್ರೆ ಬೇಜಾರಿಲ್ಲ. ಸದ್ಯ ರೈತರವನ್ನ ಬಳಸಿರ್ತಕ್ಕಂಥ ಪದ ನಮ್ಮನ್ನು ಅವ್ರನ್ನೇ ಕಾಪಾಡಬೇಕು ದೇವರು. ನಮ್ಮ ಕುರುಡುಮಲೆ ದೇವರು ಗಣೇಶ ಆ ಪುಣ್ಯಾತ್ಮಕ ಬುದ್ಧಿ ಆ ದೇವರು ಕೊಡಬೇಕು, ನಾನೇನು ಬೈಯಕ್ಕೆ ಹೋಗಲ್ಲ. ಭಾಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಬಾಯಿ ತೆಗೆದ್ರೆ ಬರೋದೇ ಇಲ್ಲ ಆ ನಾಲಿಗೆಯಲ್ಲಿ, ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ, ನಿಮಗೆ ಗೊತ್ತಾಗಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಯಾವ ನಜೀರ್ ಅಹಮದ್ದು ಇಲ್ಲಿ MLC ಅಲ್ವಾ, ಏನು ಪದ ಬಳಸ್ದ ಬಗ್ಗೆ? ಇನ್ನು ಸಮಾವೇಶದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ, ಸಂಸದ ಮುನಿಸ್ವಾಮಿ, ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಹಾಗೂ JDS BJP ನಾಯಕರು ಭಾಗಿಯಾಗಿದ್ರು. ಹರ್ಷವರ್ಧನ್, ಅಮೋಕ್ TV, ಕೋಲಾರ. ಗುಬ್ಬಿ ತಾಲೂಕಿನಾದ್ಯಂತ ಹಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕ SR ಶ್ರೀನಿವಾಸ್, ತುಮಕೂರು ಲೋಕಸಭಾ ಕಾಂಗ್ರೆಸ್ ಚುನಾವಣಾ ಅಭ್ಯರ್ಥಿ SP ಮುದ್ದಹನುಮೇಗೌಡ ಪರ ರೋಡ್ ಶೋ ನಡೆಸಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಚುನಾವಣಾ ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ SR ಶ್ರೀನಿವಾಸ್,
ಕರ್ನಾಟಕ ರಾಜ್ಯದಿಂದ ಗೆದ್ದಿರುವಂತಹ ಬಿಜೆಪಿ ಸಂಸದರು ಗಂಡಸರೇ ಅಲ್ಲ, ನರೇಂದ್ರ ಮೋದಿ ಅವರ ಮುಂದೆ ನಿಂತು ಮಾತನಾಡುವುದೇ ಇಲ್ಲ. ಇಂತಹ ಸಂಸದರನ್ನ ಗೆಲ್ಲಿಸಿದರೆ ರಾಜ್ಯದ ಅಭಿವೃದ್ಧಿಯಾಗುವುದಾದರೂ ಹೇಗೆ ಅಂತ ಪ್ರಶ್ನಿಸಿದ ಅವರು, ಮೇಕೆದಾಟು ಯೋಜನೆಗೆ ಸರ್ಕಾರ ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದೇ ಇರುತ್ತಿರಲಿಲ್ಲ, ಮಹದಾಯಿಗೆ ಅನುಮತಿ ನೀಡಿದ್ದರೆ ರಾಜ್ಯಕ್ಕೆ ಸಮಸ್ಯೆ ನೀರಿನ ಸಮಸ್ಯೆ ಇರುತ್ತಿರಲಿಲ್ಲ, ರಾಜ್ಯದ ಬಗ್ಗೆ ಕಿಂಚಿತ್ತು ಎಂದು ಸಹ ಮಾತನಾಡಿಲ್ಲ. ಇಲ್ಲಿಂದಲೇ ರಾಜ್ಯಸಭಾ ಸದಸ್ಯರಾದ ಸೀತಾರಾಮನ್ ಅವರಿಗೆ ರಾಜ್ಯದ ಮೇಲೆ ಕನಿಷ್ಠ ಪ್ರೀತಿಯೂ ಇಲ್ಲ ಎಂದ ಮೇಲೆ ಈ ಸಂಸದರು ಗೆದ್ದು ಏನಾಗಬೇಕಾಗಿದೆ? ಹಿಂದೆ ಗೆದ್ದಿರುವಂತಹ ತುಮಕೂರು ಜಿಲ್ಲಾ ಸಂಸದರು ತುಮಕೂರು ಜಿಲ್ಲೆಗೆ ಯಾವ ಕೊಡುಗೆ ನೀಡಿದ್ದಾರೆ ಎಂದು ಅವರೇ ತೀರ್ಮಾನ ಮಾಡಲಿ ಅಂತ ಬಸವರಾಜ್ ವಿರುದ್ಧ ಸಹ ಕಿಡಿಕಾರಿದ್ರು. ಯಾರೂ ಗಂಡಸರೇ ಗೆದ್ದಿರಲಿಲ್ಲ ಈ ಸಾರಿ. ಯಾರು 27 ಜನ ಗೆದ್ದಿದ್ರು ಬಿಜೆಪಿ ಮತ್ತು JDSನಲ್ಲಿ, ಅವ್ರು ಯಾರು ಗಂಡಸರು ಅಂತ ನಾನು ಭಾವಿಸೋದೇ ಇಲ್ಲ. ಯಾಕೆಂದ್ರೆ ಭೀಕರವಾಗಿರ್ತಕ್ಕಂಥ ಬರಗಾಲ ಇದೆ. ಒಬ್ಬರೇ ಒಬ್ಬ ಬಿಜೆಪಿ ಮತ್ತು JDSನ MP ಲೋಕಸಭೆಯಲ್ಲಿ ನಿಂತು ಧೈರ್ಯವಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲ್ಕೊಡಿ ಅಂತಕ್ಕಂಥದ್ದು ಒಂದೇ ಒಂದು ವಾಯ್ಸ್ ಎತ್ತಲಿಲ್ವಲ್ಲ. ಇವ್ರು ಗಂಡಸರು ಅಂತ ಹೇಳ್ತೀರಾ? ಇವರು ಈ ರಾಜ್ಯದ ಬಗ್ಗೆ ಚಿಂತೆ ಐತೆ ಅಂತ ಹೇಳ್ತೀರಾ? GST 456,000 crore ನಮ್ಮ ರಾಜ್ಯದಿಂದ ಕಲೆಕ್ಟ್ ಆಗುತ್ತೆ. ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು? ಬರೀ 52,000 crore ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. GST ಅನ್ಯಾಯ ಆಗಿದೆ. ಅದನ್ನೇನಾದರೂ ಒಬ್ಬರೇನಾದ್ರೂ ಅಲ್ಲಿ ವಾಯ್ಸ್ ಮಾಡ್ತಾವ್ರ ಲೋಕಸಭೆಯಲ್ಲಿ? ಅದೇ ತಮಿಳ್ನಾಡು ಆಂಧ್ರದವ್ರು ಆದರೆ ಇವ್ರು ಯಾವ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರೆ? ಇವ್ರು ಏನು ಹೋರಾಟ ಮಾಡಿದ್ದಾರೆ? ಇವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಇವ್ರು ಯಾರಾದರೂ ನನಗೆ ಓಟ್ ಹಾಕಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಒಬ್ಬನೇ ಒಬ್ಬ BJP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವನು, ಒಬ್ಬ ನನ್ನ ಸಾಧನೆ ಇದಿದೆ ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ವ್ಯಕ್ತಿ ಯಾರನ್ನಾರ ಕೇಳಿದಿರಾ, ನೋಡಿದಿರಾ? ಅದೇ ಮುದ್ದನಮೇಗೌಡ, ನಾನು 700 times ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ, 900 questions ಹಾಕಿದ್ದೀನಿ, 700 times ನಾನು ಲೋಕಸಭೆಯಲ್ಲಿ ಮಾತಾಡಿದ್ದೀನಿ. ಇಸ್ರೋ ಮಾಡಲಿಕ್ಕೆ ನನ್ನ ಪ್ರಯತ್ನ ಇದೆ, HAL ಮಾಡಲಿಕ್ಕೆ ನನ್ನ ಪ್ರಯತ್ನ ಇದೆ. ನನಗೆ ಓಟ್ ಹಾಕಿ ಅಂತ ಈ ಮನುಷ್ಯ ಕೇಳ್ತಾ ಅವ್ರೆ. ನೀನು ಅದೇ ರೀತಿ ಲೋಕಸಭೆಯಲ್ಲಿ ನಾನು ಹಿಂಗೆ ಕೇಳಿದ್ದೆ ಅಂತ ಒಂದೇ ಒಂದು ನಮ್ಮ ಲೋಕಸಭಾ ಸದಸ್ಯರು ಇದ್ದಾರಲ್ಲ, ಇನ್ನೂ ಜೀವಂತ ಇದ್ದಾರಲ್ಲ, ಒಂದು ಕ್ವಶನ್ ಎಲ್ಲಾನ ಕೇಳಿರೋದ ಒಂದೇ ಒಂದು ಉದಾಹರಣೆ ಹಾಕ್ಲಿ, ಅವರೇ ರೆಕಾರ್ಡ್ ಮಾಡ್ಕೊಂಡಿದ್ದಾರಲ್ವಾ? ಅಟ್ಲೀಸ್ಟ್ ಒಂದನ್ನು ಹಾಕ್ಬಿಟ್ಟು ನೋಡೋದ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಲಿಂಗಮ್ಮನಹಳ್ಳಿ ರಾಜಣ್ಣ, ರಹಮತ್, ನರಸಿಂಹಯ್ಯ, ನಾರಾಯಣಪ್ಪ, ಹೇಮಂತ್ ಸೇರಿದಂತೆ ಇನ್ನಿತರರು ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ TV, ಗುಬ್ಬಿ. 2024 ಲೋಕಸಭೆ ಚುನಾವಣೆ ಪ್ರಯುಕ್ತ ಪ್ಯಾರಾಮಿಲಿಟರಿ ಪಡೆ ಹಾಗೂ ಪೊಲೀಸ್ ಇಲಾಖೆಯಿಂದ ಗೌರಿಬಿದನೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿ ಶಾಂತಿಯುತ ಮತದಾನ ನಡೆಯುವ ಬಗ್ಗೆ ಜಾಗೃತಿ ನೀಡಿದರು. ಇದೇ ವೇಳೆಯಲ್ಲಿ ಜಿಲ್ಲಾ DYSP ಶಿವಕುಮಾರ್ ಮಾತನಾಡಿ, ಇದೇ 26 ನಡೆಯಲಿರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಇಲಾಖೆಯಿಂದ ಪಥಸಂಚಲನ ಆಯೋಜನೆ ಮಾಡಲಾಗಿದೆ. ಮತದಾರರಲ್ಲಿ ಆತ್ಮಸ್ಥೈರ್ಯ ಮೂಡಿಸಲಾಗಿದೆ. ಚುನಾವಣೆ ಶಾಂತಿಯುತವಾಗಿ ನಡೆಯುವುದೇ ಈ ಪಥಸಂಚಲನದ ಉದ್ದೇಶ. ನಗರದ BH ರಸ್ತೆ, MG ರಸ್ತೆಯಿಂದ KSRTC ಬಸ್ ಸ್ಟ್ಯಾಂಡ್ ಮಾರ್ಗದಿಂದ ಟಿಪ್ಪು ನಗರದತ್ತ ಪಥಸಂಚಲನ ಮಾಡಲಾಯಿತು. ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಪೊಲೀಸ್ ಇಲಾಖೆ ವತಿಯಿಂದ SP DL ನಾಗೇಶ್ ಅವರ ನಮ್ಮ ಮಾರ್ಗದರ್ಶನದಲ್ಲಿ ಏನು ಕ್ರಮ ತಗೊಂಡಿದ್ದೀರಾ? ಮುಂಜಾಗ್ರತಾ ಕ್ರಮವಾಗಿ ನಾವು ಆಲ್ರೆಡಿ ನಮ್ಮ ಆಗಲೇ ಧಾರ್ಮಿಕ ತೋರಿಸ್ಕೊಂಡಿದೆ, ನಮ್ಮ ಸಿವಿಲ್ ಫೋರ್ಸ್ ಮತ್ತು ನಮ್ಮ ಹೋಮ್ ಗಾರ್ಡ್ಸ್ ವತಿಯಿಂದ ಒಂದು ಜನಗಳು ಒಂದು ಪ್ರಕಟಣೆ ಮಾಡ್ತೀವಿ. ಹಾಗಾಗಿ ಒಂದು ಸುಮಾರು 140 ಜನ ಇವತ್ತು ಪ್ರಕಟಣೆ ಭಾಗಿಯಾಗಿ ಒಂದು ನಮ್ಮ ಗೌರ್ಮೆಂಟ್ ಟೌನ್ ಅಂದರೆ ಗೌರ್ಮೆಂಟ್ ಟೌನ್ ಭಾಳ ಮುಂಚಿತವಾಗಿರ್ತಕ್ಕಂಥ ಏರಿಯಾ, ಅದು ಕೂಡ ಒಂದು ಮುನ್ನೆಚ್ಚರಿಕೆ ಮಾಡ್ತೀವಿ. ನಾಗಾಲ್ಯಾಂಡಿಂದ ಬಂದಿರೋದು ಯಾವ್ದು ಸರ್? ಪ್ಯಾರಾಮಿಲಿಟರಿನ ಯಾವ್ದು? ಎಷ್ಟು ಬಂದಿದೆ ಸರ್? ಅವರು ಒಂದು 100 ಜನ. ಆರ್ ಮಂಜುನಾಥ್, ಅಮೋಕ್ TV, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರದಲ್ಲಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಚುನಾವಣೆ ಪ್ರಚಾರ ಕೈಗೊಂಡಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತನ್ನದೇ ಆದ ಕನಸು ಕಟ್ಟಿಕೊಂಡಿರುವ ರಕ್ಷಾ ರಾಮಯ್ಯ ಅವರನ್ನ ಈ ಬಾರಿ ಗೆಲ್ಲಿಸಬೇಕು. ಈ ಮೂಲಕ ಜನರ ಸೇವೆ ಮಾಡಲು ಯುವಕರಿಗೆ ಅವಕಾಶ ಮಾಡಿಕೊಡಬೇಕು. ಪ್ರತಿ ಮತದಾರರಿಗೆ ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯಗಳು ಮತ್ತು ಕೇಂದ್ರದಲ್ಲಿ ನೀಡಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮನ ಮುಟ್ಟುವಂತೆ ತಿಳಿಸುವ ಪ್ರಯತ್ನ ಮಾಡಬೇಕಾಗಿದೆ. ಸದಾ ನಿಮ್ಮೆಲ್ಲರ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಸಾಕ್ಷಿಯಾಗಬೇಕಾಗಿದೆ ಎಂದು ತಿಳಿಸಿದರು. ಇಂಥ ಜನಸೇವೆ ಮಾಡಕ್ ಬಂದಿರೋರು, ಅವ್ರ ಯಾವುದೇ ಬೇರೆ ಉದ್ದೇಶ ಇಲ್ಲ, ಹಣದ ಆಸೆ ಇಲ್ಲ, ಅವ್ರು ಬೇಕಾದಷ್ಟು ಬಿದ್ದಿದೆ. ಅವ್ರ ಬಂದಿರೋ ಉದ್ದೇಶ ಒಂದೇ ಒಂದು ಉದ್ದೇಶ, ಜನಗಳ ಸೇವೆ ಮಾಡಬೇಕು, ಜನಗಳ ಪ್ರೀತಿ ವಿಶ್ವಾಸ ಗಳಿಸಬೇಕು. ಸೇವಾ ಭಾವನೆಯಿಂದ ಮಾತ್ರ ಅವ್ರು ರಾಜಕೀಯಕ್ಕೆ ಬಂದಿದ್ದಾರೆ. ಅಂತ ವ್ಯಕ್ತಿ
ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಆಗಿರೋದು ನಮ್ಮ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂತ ವ್ಯಕ್ತಿಗೆ ದಯಮಾಡಿ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿಕೊಡ್ಬೇಕು. ಈಗಾಗಲೇ ಹೇಳ್ತಾ ಇದ್ರು ಕಾಂತರಾಜು, ನಮ್ಮ ಹೆಚ್ಚು ಬಹುಮತವನ್ನು ಕೊಡ್ತೀವಿ. ನನ್ನ ಲೆಕ್ಕ ತೊಂಡೇಬಾವಿ ಹೋಬಳಿಲಿ ಕನಿಷ್ಠ 8,000 ಓಟು ನೀಡ್ಕೊಡ್ಬೇಕು. ನನ್ಗೆ ಅದಂತೇಳಿ ನಾ ಸುಮ್ಮನೆ ಉತ್ಪ್ರೇಕ್ಷೆಗೆ ಯಾವತ್ತು ಹೇಳಲ್ಲ. ನನ್ನ ನಂಬಿಕೆ ಇದೆ ಕನಿಷ್ಠ 8 ಬರ್ತದೆ, ಅದನ್ನ 10,000 ಲೀಡ್ ತಗೊಂಡೋಗ್ಬೇಕು. ನೀವು ಕನಿಷ್ಠ 10,000 ಲೀಡು ನಮ್ಮ ತೊಂಡೇಬಾವಿ ಹೋಬಳಿಗೆ ಬರಬೇಕು. ಅದನ್ನ ಮಾಡಿಕೊಡ್ತೀರಾ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಮಾತನಾಡಿ, ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಮತಗಳಿಂದು, ಈ ಬಾರಿ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಎಂದರು. ಅದಕ್ಕೆ ಮಹಿಳೆಯರ ರಕ್ಷಣೆಗಾಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವೆಲ್ಲ ದಯವಿಟ್ಟು ಎಲ್ಲ ಮಹಿಳೆಯರಿಗೆ ತಿಳಿಸಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಉಳಿಬೇಕಂದ್ರೆ ಬಿಜೆಪಿ ಅವರು ಬರ್ತಾ ಇರೋದು. ಅದಕ್ಕೆ ಎರಡೇ ಕಾರಣಕ್ಕೆ ಬರ್ತಾ ಇರೋದು. ಮೊದಲನೇದು ಸಂವಿಧಾನವನ್ನು ಬದಲಾಯಿಸುವುದಕ್ಕೆ, ಎರಡನೇದು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ. ದಯವಿಟ್ಟು ನೀವೆಲ್ಲ ಮನೆ ಮನೆಗೂ ಈ ಕಾರ್ಯಕ್ರಮವನ್ನು ತಿಳಿಸ್ಬೇಕು. ಮುಂಬರುವ ಚುನಾವಣೆಗಳಲ್ಲಿ ನೀವು ತುಂಬಿಸೋ ಶಕ್ತಿ, ನಮ್ಮ ಪುಟ್ಸ್ವಾಮಿ ಗೌಡ ಸಾಹೇಬ್ರನ್ನ ಒಂದು ತುಂಬಿಸೋ ಶಕ್ತಿ ನೀವು ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸಗಳು ನೀವು ಮಾಡಬೇಕು. ನಮ್ಮ ಯುವಕರಿಗೆ ನೀವೆಲ್ಲ ನೋಡಿದ್ದೀರಿ, ಬಹಳಷ್ಟು ಯುವಕರು ಇದ್ದೀರಿ ಇಲ್ಲಿ. ನರೇಂದ್ರ ಮೋದಿ ಅವರು ಬಂದಾಗ ಸಮಯದಲ್ಲಿ 2 ಕೋಟಿ ವರ್ಷಕ್ಕೆ ಕೆಲಸ ಕೊಡಿಸ್ಬಿಡ್ತೀವಿ ಅಂತ ಬರೀ ಸುಳ್ಳುಗಳು ಹೇಳ್ಕೊಂಡು ಬಂದಿದ್ದಾರೆ. 10 ವರ್ಷ ಆಗಿದೆ, 20 ಕೋಟಿ ಕೆಲಸ ಬಿಡಿ, 10 ವರ್ಷದಲ್ಲಿ 50 ಲಕ್ಷ ಕೊಡೋ ತಾಕತ್ತಿರ್ಲಿಲ್ಲ ಬಿಜೆಪಿ ಅವ್ರಿಗೆ. ನಾವು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೀವಿ ಅಂತ ಕೇಳ್ತಾರಲ್ಲ, ನಾವು ಮಾಡಿರೋದನ್ನೆಲ್ಲ ಅವ್ರು ಮಾಡ್ಕೊಂಡು ಬರ್ತಾ ಇದಾರೆ. ಇವಾಗ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಯಾವುದೇ ಯುವಕರಿಗೆ ಕೆಲಸ ಆಗ್ಬಾರ್ದು, ರಿಸರ್ವೇಷನ್ ಸಿಸ್ಟಮ್ ಕಿತ್ ತೆಗಿಬೇಕು ಅಂತ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದಾರೆ. ನಮ್ಮ ಯುವಕರಿಗೆ ಕಾಂಗ್ರೆಸ್ ಪಕ್ಷ ರಕ್ಷಣೆಗಾಗಿ, ನೀವು ಮೊನ್ನೆ ನೋಡಿರ್ತೀವಿ, ಒಬ್ಬ ಯುವಕ ಅವರ ತಂದೆನ ಕಳ್ಕೊಂತಾನೆ. ಅವ್ರ ತಂದೆ ಕಳ್ಕೊಳ್ಳುವ ಸಮಯದಲ್ಲಿ ಅವರ ತಾಯಿಗೆ ಬರುವ 2,000 ರೂಪಾಯಿಂದ ಓದಿ ನಮ್ಮ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ತೆಗಿತಾನೆ ಈ ಹುಡುಗ. ಇಂಥ ಯುವಕರು ಬೇಕು, ಇಂಥ ನಮ್ಮ ತಾಯಿಂದಿರು ಬೇಕು. ಇಲ್ಲಿ ಬಂದಿರುವ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ನಮ್ಮ ಎಲ್ಲ ಅಕ್ಕ ತಂಗಿಯರು. ಈ ವೇಳೆ ಮಾಜಿ ಕೃಷಿ ಸಚಿವ NH ಶಿವಶಂಕರ ರೆಡ್ಡಿ, ಕಾಂತರಾಜು, HV ಮಂಜುನಾಥ್, ರಾಘವೇಂದ್ರ, ಹನುಮಾನ್ ಹಾಗೂ ಅಪಾರ ಸಂಖ್ಯೆಯ ಮುಖಂಡರು ಹಾಗೂ ಕಾಂಗ್ರೆಸ್ ಅಭಿಮಾನಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದ ನಂತರ ಚಾಪ ಕಾಗದ ಪಹಣಿ ಸೇರಿದಂತೆ ಸೈಟ್ಗಳ ಖರೀದಿ ಮಾಡಿದ ನಂತರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಶುಲ್ಕ ಹೆಚ್ಚಿಸಿ ಜನಸಾಮಾನ್ಯರ ಜೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕ್ತಿದೆ ಅಂತ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಬರಗಾಲದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು 3 ಲಕ್ಷ ರೂಪಾಯಿ ಕಟ್ಟಬೇಕು. ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸನ? ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದರೂ ಇದ್ದರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಡವರಿಗೆ ಅಕ್ಕಿ ಕೊಡುತ್ತಿರುವುದು ರಾಜ್ಯ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಅಂತ ಪ್ರತಿಪಾದಿಸಿದರು. ಇವರಿಗೆ ಹಿಂದೆ ಟೆರರಿಸ್ಟ್ಗಳು ಯಾರು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದ ಒಳಗೆ ನುಸುಳ್ತಾ ಇದ್ರು, ಅಂತವ್ರ ಹತ್ರ ಮಿಷಿನ್ ಗನ್ ಇರುತ್ತೆ. ನಮ್ಮ ಯುವಕರ ಹತ್ರ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಈಗ ನಮ್ಮ ಹಳ್ಳಿಗಳಲ್ಲಿ ಯಾರು ಚೇರ್ಮನ್ ಪಟೇಲ್ರು ಒಳ್ಳೆಯ ತಗೊಳ್ತಿರ್ತಾರೆ, ಏನಾದ್ರೂ ಒಂದ್ ಕಡೆ ಅಲ್ಲಿ ತಗೊಳ್ಕೊಂಡು ಹೋಗ್ತಾರೆ. ಅಂತ ಗಂಧಗಳು ಯುವಕರ ಹತ್ರ ಇತ್ತು. ಈ ನುಸುಳುಕೋರ್ ರೈತರ ಇವ್ರ ಹತ್ರ ಮಿಷಿನ್ ಗನ್ಗಳಿರ್ತಾರೆ. ಈ ಮಿಷಿನ್ ಜನರು ಎಂಬರು ಬೇಡಿ ಆಡ್ಕೊಂಡು ಬರೋದು, ನಾಗರಿಕರನ್ನ ಯುವಕರನ್ನ ಎಲ್ಲ 100 ಆನೆಗಳನ್ನ ಸಾಯಿಸ್ಬಿಡೋದು, ಓಡ್ಬಿಡೋದು, ಈ ರೀತಿ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ಚಳಿಯಲ್ಲಿ ಗಮನಿ ಕೊಡೋಕ್ಕಾಗಲ್ಲ. ಇವತ್ತು ಅವರಿಗೆ ಗ್ಲೌಸ್ಗಳು ಕೊಟ್ಟಿರ್ತಕ್ಕಂಥದ್ದು, ಒಂದು ಗುಣಮಟ್ಟವಾದಂತಹ ಗ್ಲೌಸ್ ಕೊಟ್ಟಿರ್ತಕ್ಕಂಥದ್ದು, ಗುಣಮಟ್ಟವಾದಂತಹ ಸಮವಸ್ತ್ರ ಕೊಟ್ಟಿರ್ತಕ್ಕಂಥದ್ದು, ಇವತ್ತು ಅವರು ಧರಿಸ್ತಕ್ಕಂಥ ಒಂದು ಶೂನಿಂದ ಅವ್ರ ಮೈಯೆಲ್ಲ ಬಿಸಿ ಆಗುತ್ತೆ. ಅಂತ ಚಳಿಯಲ್ಲಿ ಬಿಸಿ ಆಗುವಂಥದ್ದಕ್ಕೆ ಅಂತ ಒಳ್ಳೆಯ ಶೂಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಆ ಬಂದೂಕುಗಳೆಲ್ಲ ಟೆರರಿಸ್ಟ್ ಬರ್ತಾ ಇದಾರೆ, ಆದ್ರೆ ನಮ್ಮ ಯುವಕರ ಹತ್ರ ಮಿಷಿನ್ ಗನ್ ಇದೆ. ಇವತ್ತು ಆ ಮಿಷಿನ್ ಗನ್ ಇವ್ರ ಕೈಗೆ ಬಂದ್ರೆ
ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿದ್ರು. ಕಾಂಗ್ರೆಸ್ ದಲಿತ ವಿರೋಧಿಯಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ರದ್ದು ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಜಾರಿಯಾಗಿರಲಿಲ್ಲ. ಎನ್ಡಿಎ ಸರ್ಕಾರ 370 ಅಡಿಯಲ್ಲಿನ ವಿಶೇಷ ಸ್ಥಾನಮಾನ ರದ್ದುಪಡಿಸಿ ಸಂವಿಧಾನ ಜಾರಿ ಮಾಡಿದ್ದಾರೆ. ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯಾಗಲಿ ಹೀಗೆಂದು ಮಮತಾ ಬ್ಯಾನರ್ಜಿ ಹೇಳಿದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ವಿರೋಧಿಸಿ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು ಹೇಳುತ್ತಾರೆ. ಇದು ಅವರ ದಲಿತ ವಿರೋಧಿ ನೀತಿಗೆ ಸಾಕ್ಷಿ ಎಂದರು. ಎಷ್ಟು ಸಾವಿರ ಆಗ್ತದೆ ಲೆಕ್ಕ ಹಾಕಿ? ಈ ರೈತರ ಬದುಕು ಹಸಿರಾಗಬೇಕು ಅಂದ್ರೆ ಕಾಲುವೆಗಳಲ್ಲಿ ನೀರರಿಬೇಕು. ಮಂಡ್ಯ, ಮದ್ದೂರು, ಮೈಸೂರುಗಳ ಕಡೆಯಲ್ಲಿ ಆಲಮಟ್ಟಿ ಕೃಷ್ಣ ಮೇಲ್ದಂಡ ಯೋಜನೆ ನೀರು ತಂದಿಲ್ಲ. ನಮ್ಗೆ 7 TMC ಇದೆ, ಅದರಲ್ಲಿ ನೀರು ಕೊಡಿ. ನಮ್ಮ ರೈತರಿಗೆ ನೀರು ಬಂದ್ರೆ ರೈತನಷ್ಟು ಅದೃಷ್ಟವಂತು. ಈ ಬರಡು ಭೂಮಿಗಳು ಬಂಗಾರದ ಭೂಮಿಗಳಾಗ್ತದೆ ಅಂತೇಳಿ ಹೇಳಿ ಈ ದೇವೇಗೌಡರು ಹೇಳಿ ನಿಮಗೆ ಚಿಕ್ಕಬಳ್ಳಾಪುರ, ಕೋಲಾರ 2 ಸೀಟ್ ಜೊತೆಯಲ್ಲಿ 28 ಸೀಟ್ ತಿರುಗಿ ನಾನು ಸಂಪಾದನೆ ಮಾಡಿಕೊಡ್ತೀನಿ. ನನಗೆ ಮಾತು ಕೊಡಿ, ಈ ಜಿಲ್ಲೆಗಳು ರೈತರ ಹಸಿರಾಗಿ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವರನ್ನ ಕೇಳಿಕೊಂಡಾಗ ನರೇಂದ್ರ ಮೋದಿಯಲ್ಲಿ ಕಣ್ಣಲ್ಲಿ ಬಾಷ್ಪ ನೀರು ಬಂದಿತ್ತು. ಈ 92 ವರ್ಷ 91 ವರ್ಷದಲ್ಲಿ ಇವರ ಹೋರಾಟ, ಇವರ ಬೆಂಕಿ, ಇವರಲ್ಲಿ ಎಷ್ಟು ರೈತರ ಬಗ್ಗೆ ಕಳಜಿ ಇರಬೇಕು ಅನ್ನೋದು ನೀವು ಯೋಚನೆ ಮಾಡ್ರಿ. ಅದೇ ಕಾಂಗ್ರೆಸ್ ಪಕ್ಷ ಬರ್ತಾ ಇದ್ದಂಗೆ ರೈತರಲ್ಲಿ ಕೊಟ್ಟಂತ 4,000 ಇಲ್ಲ, ರೈತರು ಕೊಟ್ಟಂತ ಭಾಗ್ಯ ಜ್ಯೋತಿ ಇಲ್ಲ, ರೈತರ ಮಕ್ಕಳಿಗೆ ಕೊಟ್ಟಂತ ವಿದ್ಯಾಭ್ಯಾಸ ವೇತನ ಇಲ್ಲ, ಯಾವುದೇ ವೇತನನೂ ಇಕ್ಕಿಲ್ಲ. ಇದನ್ನ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯ ರೈತರೇ, ತಂದೆ ಮಕ್ಕಳು ರಾಜಕೀಯಕ್ಕೆ ನಿಂತ್ಕೊಂಡು ಅವ್ರನ್ನ ಹಾಕೊಂಡು ಇವತ್ತು ತಂದೆ ಮಕ್ಕಳು ಒಬ್ರು ಅಧ್ಯಕ್ಷರು, ಒಬ್ರು ರಾಜ್ಯಾಧ್ಯಕ್ಷರಾಗಿ ತನ್ನ ಜೀವನ ಅಂಗನ ತೊರೆದು ಇವತ್ತು ಕುಮಾರಣ್ಣವರ ಹಾರ್ಟ್ ಆಪರೇಷನ್ ಮಾಡ್ಕೊಂಡ್ಬಂದು ರಾಜಕೀಯ ತುಮಕಿ ರಾಜಕೀಯ ಈ ಜೀವನದಲ್ಲಿ ದುಡಿತಾ ಇರೋದೇನಿಗೆ ಅವ್ರಿಗಾಗ. ಈ ವೇಳೆ ಯಾನಮಲಪಾಡಿ, ಚಂದ್ರಾರೆಡ್ಡಿ, ಗೂಡೆ ಶ್ರೀನಿವಾಸ್, ಕೃಷ್ಣಮೂರ್ತಿ, ಕೋಡಿಗಲ್ ರಮೇಶ್, ಬಿಜೆಪಿ ಮುಖಂಡ ಮಹೇಶ್, ರಾಜಣ್ಣ, ಜಯರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಎದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂತೆಂದಿಗೂ ನಿಮ್ಮೊಂದಿಗೆ.